ಇವತ್ತಿನ ಹಕ್ಕೊತ್ತಾಯ ಸಭೆಯಲ್ಲಿ ನಮ್ಮದೇನು ಬೇಡಿಕೆ ಇದೆ ಸುಮಾರು 11 ವರ್ಷದ ಹಿಂದೆ ಧರ್ಮಸ್ಥಳ ಗ್ರಾಮದ ಸೌಜನ್ಯ ಎನ್ನುವ ಬಾಲಕಿಯ ಹತ್ಯೆಯಾದಂತ ಆ ಪ್ರಕರಣದಲ್ಲಿ ನ್ಯಾಯವನ್ನು ಪಡೆಯುವ ಸಲುವಾಗಿ ಸಮಾಜಕ್ಕೆ ನಿಜವಾದ ನೈಜ ಆರೋಪಿಗಳನ್ನು ಸಮಾಜದ ಮುಂದೆ ಇಡಬೇಕೆನ್ನುವಂತ ಹಕ್ಕೊತ್ತಾಯದಿಂದ ಹಕ್ಕೊತ್ತಾಯದ ಮೂಲಕ ಈ ಬೃಹತ್ ಪ್ರತಿಭಟನಾ ಸಭೆಯನ್ನು ಇವತ್ತು ಆಯೋಜಿಸಿರತಕ್ಕಂತದ್ದು ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಈ ಹಕ್ಕೊತ್ತಾಯ ಸಭೆಯ ಮನವಿಯನ್ನು ಸ್ವೀಕಾರ ಮಾಡಿ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊನ್ನೆ ಸಿಬಿಐ ನ್ಯಾಯಾಲಯ ಮಾಡಿರತಕ್ಕಂತ ಆದೇಶದ ನಂತರ ನಮ್ಮ ತಾಲೂಕಿನ ಬಾಲಕಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಆ ಪ್ರಕರಣವನ್ನು ಮರುತನಿಕೆ ಮಾಡಿ ನೈಜ ಆರೋಪಿಗಳನ್ನು ಪತ್ತೆಹಚ್ಚಿ ಸಮಾಜದ ಮುಂದೆ ಇಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಕ್ಷೇತ್ರದಲ್ಲಿ ಹಿರಿಯರಾಗಿ ಮಾರ್ಗದರ್ಶನ ಮಾಡತಕ್ಕಂತ ಪ್ರತಾಪ್ ಸಿಂಗ್ ನಾಯಕರವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸೌಜನ್ಯಳಿಗೆ ನ್ಯಾಯ ಸಿಗಬೇಕೆನ್ನುವಂತ ದೃಷ್ಟಿಯಲ್ಲಿ ಮೊತ್ತಮೊದಲನೆಯದಾಗಿ ಆಗ್ರಹವನ್ನು ನಾನು ಈ ತಾಲೂಕಿನ ಶಾಸಕನಾಗಿ ಮಾಡಿದ್ದೇನೆ ಎನ್ನುವಂತದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಮೂಲಕ ಆಗ್ರಹವನ್ನು ನಾನು ಮಾಡಿ ಇವತ್ತು ಮತ್ತೆ ನಿಮ್ಮ ಮನವಿಯನ್ನು ಮತ್ತೆ ಮುಖ್ಯಮಂತ್ರಿಗಳಿಗೆ ತಲುಪಿಸತಕ್ಕಂತ ಕೆಲಸವನ್ನು ನಾನು ಮಾಡಿದ್ದೇನೆ ಸೌಜನ್ಯರಿಗೆ ನ್ಯಾಯವನ್ನು 11 ವರ್ಷಗಳ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ ಒಂದೆರಡು ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂತ ಕೆಲಸವನ್ನು ನಾನು ಮಾಡುತ್ತೇನೆ ಕಾನೂನಿನ ಅಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ವಿಶ್ವಾಸ ಇಟ್ಟಿದ್ದೇನೆ ನಿಜವಾದ ತನಿಖೆಯನ್ನು ಮಾಡಿ ಸಮಾಜದ ಮುಂದೆ ಇಡತಕ್ಕಂತ ಕೆಲಸವನ್ನು ಕಾನೂನು ರೀತಿಯಲ್ಲಿ ಅವರು ಮಾಡುತ್ತಾರೆ ಎನ್ನುವಂತ ವಿಶ್ವಾಸದೊಂದಿಗೆ ಪ್ರಯಶ ನಾನು ಈ ವೇದಿಕೆಯ ಮೂಲಕ ಹೇಳ್ತೇನೆ ಅಮಾಯಕ ಬಾಲಕಿಯ ಹತ್ಯೆಯನ್ನು ಮಾಡಿರತಕ್ಕಂತ ಆರೋಪಿ ಯಾರೇ ಇದ್ದರು ಆ ಆರೋಪಿಗೆ ಯಾವುದೇ ಒಬ್ಬ ರಾಜಕಾರಣಿ ಸಹಕಾರವನ್ನು ನೀಡಿದ್ರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಂತ ಹತ್ಯೆಯನ್ನು ಮಾಡಿದಂತ ವ್ಯಕ್ತಿಗಳಿಗೆ ಸಹಕಾರವನ್ನು ನೀಡಿದ್ರು ಅಂತ ವ್ಯಕ್ತಿಗಳು ಧರ್ಮಸ್ಥಳದ ಮಂಜುನಾಥ ದೇವರು ಧರ್ಮಸ್ಥಳದ ಅಣ್ಣಪ್ಪರ ಆಶೀರ್ವಾದದ ಮೂಲಕ ನಮ್ಮ ಕಣ್ಣ ಮುಂದೆ ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಹುಚ್ಚರ ರೀತಿಯಲ್ಲಿ ತಿರುಗುವಂತೆ ಆ ಮಂಜುನಾಥ ಸ್ವಾಮಿ ಮಾಡಿದ್ದಾರೆ ಎನ್ನುವಂತಹ ಬಾಲಕಿಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಹಕ್ಕೊತ್ತಾಯವನ್ನು ಇವತ್ತು ಸೇರಿರತಕ್ಕಂತ ಸಹಸ್ರ ಸಹಸ್ರ ಜನ ಇವತ್ತು ಈ ಹಕ್ಕೊತ್ತಾಯ ಸಭೆಯ ಮೂಲಕ ಮಾಡಿದ್ದೇವೆ ನಾವು ನನಗೆ ಪೂರ್ಣ ವಿಶ್ವಾಸ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದೇವರಲ್ಲಿದೆ ಖಂಡಿತವಾಗಿಯೂ ನ್ಯಾಯವನ್ನು ಒದಗಿಸತಕ್ಕಂತ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಮಾಡೇ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ನನಗಿದೆ ಈ ಒಂದು ಪ್ರಕರಣವನ್ನೇ ಕಣ್ಣ ಮುಂದೆ ಇಟ್ಟುಕೊಂಡು ಕೆಲವು ಎಡಬಿಡಂಗಿ ವ್ಯಕ್ತಿಗಳು ಸಮಾಜವನ್ನು ದಾರಿ ತಪ್ಪಿಸತಕ್ಕಂತ ಕೆಲಸವನ್ನು ಇವತ್ತು ಮಾಡ್ತಾ ಇರತಕ್ಕಂಥದ್ದು ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಅಣ್ಣಪ್ಪನ ಧರ್ಮಸ್ಥಳದ ಮಂಜುನಾಥ ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥದ್ದು ಈ ಪ್ರಶ್ನೆ ಮಾಡತಕ್ಕಂತ ಈ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿ ಅಪಮಾನ ಮಾಡತಕ್ಕಂತ ವ್ಯಕ್ತಿಗಳನ್ನು ಈ ಹಿಂದೂ ಸಮಾಜ ಕ್ಷಮಿಸುವುದಿಲ್ಲ ಎನ್ನುವಂತ ಮಾತನ್ನು ಸಹ ನಾನು ಈ ವೇದಿಕೆ ಮೂಲಕ ಮಾಡುತ್ತೇನೆ
ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಶಕ್ತಿಯಿಂದ ಧರ್ಮಸ್ಥಳದ ಅಣ್ಣಪ್ಪ ಧರ್ಮಸ್ಥಳದ ಮಂಜುನಾಥ ದೇವರ ಬಗ್ಗೆ ಯಾವುದೇ ಎಡಬಿಡಂಗಿಗಳು ಇನ್ನು ಮುಂದೆ ರಸ್ತೆಯಲ್ಲಿ ಮಾತಾಡಿದ್ರೆ ಅದಕ್ಕೂ ಖಂಡಿತವಾಗಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಶಿಕ್ಷೆಯನ್ನು ನೀಡೇ ನಿಂತಾರೆ ಅಂತ ಸೌಜನ್ಯರಿಗೆ ನ್ಯಾಯವನ್ನು ಒದಗಿಸತಕ್ಕಂತ ನಿಟ್ಟಿನಲ್ಲಿ ಕ್ಷೇತ್ರದ ಪೂಜ್ಯ ಕಾವಂದ್ರು ಇವತ್ತು ನಾವೆಲ್ಲರೂ ನಾನು ಫ್ಲೆಕ್ಸ್ ಗಳನ್ನು ನೋಡಿದೆ ಇವತ್ತು ನಿಮ್ಮೆಲ್ಲರ ಘೋಷಣೆಗಳನ್ನು ನಾನು ಕೇಳಿದೆ ಪೂಜ್ಯ ಕಾವಂದ್ರೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ಪ್ರಾಯಶಃ ಪೂಜ್ಯ ಕಾವಂದ್ರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವ ಮಾತುಗಳ ಅವಶ್ಯಕತೆ ಇಲ್ಲ ಪೂಜ್ಯ ಕಾವಂದರ ಇಷ್ಟು ವರ್ಷದ ಅಣ್ಣಪ್ಪನ ಸೇವೆ ಇಷ್ಟು ವರ್ಷದ ಮಂಜುನಾಥನ ಸೇವೆಯಿಂದಾಗಿ ಪೂಜ್ಯ ಕಾವಂದರ ಜೊತೆ ಅಣ್ಣಪ್ಪ ಇದ್ದಾನೆ ಪೂಜ್ಯ ಕಾವಂದರ ಜೊತೆ ಮಂಜುನಾಥ ಸ್ವಾಮಿ ಇದ್ದಾರೆ ಆ ನಂಬಿಕೆಯಿಂದ ನಾನು ಈ ವೇದಿಕೆಯಲ್ಲಿ ಹೇಳುತ್ತೇನೆ ಪೂಜ್ಯ ಕಾವಂದರು ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಯ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತದ್ದನ್ನು ಸಹ ಈ ಹಿಂದೂ ಸಮಾಜ ಸಹಿಸೋದಿಲ್ಲ ಎನ್ನುವಂತಹ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷಪಡ್ತೀನಿ ಈ ಹಕ್ಕೊತ್ತಾಯ ಸಭೆಯ ಮೂಲಕ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ನಿಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮುಟ್ಟಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕಾದದ್ದು ಇಡೀ ಸಮಾಜದ ಒಕ್ಕೊರಳ ಆಗ್ರಹ ಎನ್ನುವಂತಹ ಮಾತನ್ನು ಸಹ ಮುಖ್ಯಮಂತ್ರಿಗಳಿಗೆ ತಿಳಿಸತಕ್ಕಂಥ ಕೆಲಸವನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿ ಮಾಡ್ತೇನೆ ಎನ್ನುವಂತಹ ವಿಶ್ವಾಸದ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತಾ